ನಮಸ್ಕಾರಗಳು. ನನ್ನ ಹೆಸರು ಗಾರ್ಗಿ ಭಟ್. ನನಗೆ 6 ವರ್ಷ. ಮೂಲತಃ ಉಡುಪಿಯವಳು. ಈಗ ಇರೋದು ತುಮಕೂರಿನಲ್ಲಿ. ಪರಮ ಪವಿತ್ರವಾದ ಈ ಕನ್ನಡ ನಾಡು, ಈ ನಾಡಿನ ಸಂಸ್ಕೃತಿ, ಇಲ್ಲಿಯ ಜನರು, ಜನರ ಹಿರಿಮೆ, ಗರಿಮೆ, ಶ್ರೀಮಂತಿಕೆಯ ಬಗ್ಗೆ 2 ಮಾತು. ಛಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳಿಗಾಗರಮಾದ ಮಾನಸರೇ ಮಾನಸರ್. ಛಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರ್. ಮುಂದಿನ ಜನ್ಮದಲ್ಲಿ ಕೋಗೆಯಾಗಿ ಅಥವಾ ಮರಿದುಂಬೆ ಆಗಿ ಆದರೂ ತೊಂದರೆ ಇಲ್ಲ. ಕನ್ನಡ ನಾಡಿನಲ್ಲೇ ಹುಟ್ಟಬೇಕು. ಆರಂಕುಶ ಮಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಂ ಅಂತ ಆದಿಕವಿ ಪಂಪನಿಂದ ಹಾಡಿ ಹೊಗಳಿಸಿಕೊಂಡ ನಾಡು ನನ್ನ ಕನ್ನಡ ನಾಡು. ಶ್ರೀಗಂಧದ ಬೀಡಿನಲ್ಲಿರುವ ಸಂಗೀತ ಸಾಹಿತ್ಯ ಕಲಾರಂಗ ಸ್ಥಳದಲ್ಲಿ ಜೇನಿನ ಮಳೆ ಸುರಿದಿದೆ, ಹಾಲಿನ ಹೊಳೆಯೇ ಹರಿದಿದೆ. ಇದು ವೀರಭೂಮಿ, ಇದು ತ್ಯಾಗ ಭೂಮಿ, ಇದು ತಪೋಭೂಮಿ, ಇದು ಕರ್ಮ ಭೂಮಿ, ಇದು ಪುಣ್ಯ ಭೂಮಿ. ಇಲ್ಲಿ ನಾವು ಹೇಗಿರಬೇಕು? ಹಿರಿಯರಾದ DVD ಅವರು ಕಗ್ಗದ ಜೇನುಡಿಯಲ್ಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹೀಗೆ ಹೇಳಿದ್ದಾರೆ. ಕನ್ನಡಮ್ಮನ ಮಡಿಲ ಮಕ್ಕಳು ನಾವು, ತಾಯಿಗೆ ಹೆಮ್ಮೆಯಾಗುವಂತೆ ಬಾಳೋಣ. ಜೈ ಭುವನೇಶ್ವರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.